ನಾನು ವನಿತಾ ಅಶೋಕ್, ನಿಮ್ಮ ಫಿಟ್ನೆಸ್ ಗುರು. ಏರೋಬಿಕ್ಸ್ ವ್ಯಾಯಾಮಕ್ಕೆ ನಿಮಗೆ ಸುಸ್ವಾಗತ. ಪ್ರಥಮ ಬಾರಿ ಕನ್ನಡ ಕವಿಗಳ ರಚನೆಗೆ ಏರೋಬಿಕ್ಸ್, ನಂಗಂತೂ ಬಹಳ ಖುಷಿ ಆಗ್ತಾ ಇದೆ. ಯಾವಾಗ್ಲೂ ನಾವು ಇಂಗ್ಲಿಷ್ ಸಾಂಗ್ ಗಳಿಗೆನೆ ಏರೋಬಿಕ್ಸ್ ಮಾಡ್ತಿದ್ವಿ. ಈಗ ನಮ್ ಇಂದು ಮೇಡಮ್ ಅವರು ಕನ್ನಡ ಸಾಂಗ್ಸ್ ಬಿಡುಗಡೆ ಮಾಡಿದ್ದಾರೆ. ಈ ಸಾಂಗ್ಸ್ ಗೆ ಏರೋಬಿಕ್ಸ್ ಮಾಡೋದ್ರಲ್ಲಿ ಬಹಳ ಥ್ರಿಲ್. ಏರೋಬಿಕ್ಸ್ ಅಂದ್ರೆ ಏನು? ಏರೋಬಿಕ್ಸ್ ಒಂಥರ ವ್ಯಾಯಾಮ, ಮ್ಯೂಸಿಕ್ ಹಾಕೊಂಡು ಮಾಡುವಂತಹ ವ್ಯಾಯಾಮ. ಇದು ಒಂಥರ ಡಾನ್ಸ್ ಶೈಲಿಯಲ್ಲೇ ಇರುತ್ತೆ, ಕೊರಿಯೋಗ್ರಫಿ ಇರುತ್ತೆ, ಸಾಕಷ್ಟು ಸ್ಟೆಪ್ಸ್ ಇರುತ್ತೆ, ನಿಮ್ ಹಾರ್ಟ್ ರೇಟ್ ಮೇಲೆ ಹೋಗುತ್ತೆ, ಒಳ್ಳೆ ಕ್ಯಾಲೋರಿ ಬರ್ನ್ ಆಗುತ್ತೆ, ಹಾಗೂ ಬಾಡಿ ಟೋನಿಂಗ್ ಸಹ ಮಾಡ್ಕೋಬಹುದು. ಈ ಏರೋಬಿಕ್ಸ್ ವರ್ಕೌಟ್ ಬಹಳ ಜನ ತುಂಬಾ ಇಷ್ಟ. ಯಾಕಂತ ಹೇಳಿದ್ರೆ ಸಾಂಗ್ಸ್ ಗೆ ಡಾನ್ಸ್ ಮಾಡ್ತೀವಿ ನೋಡಿ, ಅದಕ್ಕೆಲ್ಲರಿಗೂ ಇಷ್ಟ ಆಗುತ್ತೆ, ಒಂಥರ ಡಾನ್ಸ್ ತರ, ಲೆಟ್ ಗೋ ತರ ಇರುತ್ತೆ. ಸೊ ಸಾಮಾನ್ಯವಾಗಿ ಇದನ್ನ ಎಲ್ಲಿ ಬೇಕಾದ್ರೂ ಮಾಡ್ಕೋಬಹುದು, ಮನೆಯಲ್ಲಿ ಬೇಕಾದ್ರೂ ಮಾಡ್ಕೋಬಹುದು, ಆಫೀಸ್ ಬೇಕಾದ್ರೂ ಮಾಡ್ಕೋಬಹುದು, ಇಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ಮನೆಯಲ್ಲಿ ಸೇರ್ಕೊಂಡು ಶೆಡ್ ಅಲ್ಲಾದ್ರೂ ಮಾಡ್ಕೋಬಹುದು, ಇಲ್ಲ ಒಂದು ಸ್ಟುಡಿಯೋಗೆ ಹೋಗಿ ಜಾಯಿನ್ ಮಾಡ್ಕೋಬಹುದು. ಇವತ್ತು ನಾನು ತೋರಿಸ್ಕೊಡ್ತಿರುವಂತ ಎಕ್ಸಸೈಸ್ ನಿಮ್ಮ ಮನೆಯಲ್ಲೇ ಮಾಡಬಹುದಾದಂತ ಎಕ್ಸಸೈಸ್. ಸಿಂಪಲ್ ಸ್ಟೆಪ್ಸ್ ನ ಹೇಳ್ಕೊಡ್ತಿದ್ದೀನಿ ಸ್ಟಾರ್ಟಿಂಗ್ ಅಲ್ಲಿ, ಹಾಗೆ ಹೋಗ್ತಾ ಹೋಗ್ತಾ ಸಾಕಷ್ಟು ಸ್ಟೆಪ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಇದಕ್ಕೆ ವಾರ್ಮ್ ಅಪ್ ಬಹಳ ಮುಖ್ಯ. ಸೊ ವಾರ್ಮ್ ಅಪ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಜುರಿ ಆಗೋ ಚಾನ್ಸಸ್ ಬಹಳ ಕಡಿಮೆ ಆಗುತ್ತೆ, ಬಾಡಿ ಎಲ್ಲ ವಾರ್ಮ್ ಅಪ್ ಆಗಿರುತ್ತೆ. ಸೊ ಬಾಡಿ ಪ್ರಿಪೇರ್ ಆಗುತ್ತೆ, ಬರುವಂತ ಎಕ್ಸಸೈಸ್ ಗಳಿಗೆ ಪ್ರಿಪೇರ್ ಆಗುತ್ತೆ, ಆವಾಗ ಇಂಜುರಿ ಚಾನ್ಸಸ್ ಕಡಿಮೆ ಆಗುತ್ತೆ, ಹಾಗೂ ನೀವು ಚೆಂದಾಗಿ ಎಕ್ಸಸೈಸ್ ಸಹ ಮಾಡಬಹುದು. ಸೊ ವಾರ್ಮ್ ಅಪ್ ಬಹಳ ಮುಖ್ಯ. ಫಸ್ಟ್ ಸಾಂಗ್ ನಿಮ್ಗೆ ವಾರ್ಮ್ ಅಪ್ ತೋರಿಸ್ಕೊಡ್ತೀನಿ, ಅದಾದ್ಮೇಲೆ ಕೊರಿಯೋಗ್ರಫಿ ಸ್ಟಾರ್ಟ್ ಆಗುತ್ತೆ. ಸೊ ವೇರಿಯಸ್ ಸಾಂಗ್ಸ್ ಗಳಿಗೆ ಕೊರಿಯೋಗ್ರಫಿ ತೋರಿಸ್ಕೊಡ್ತೀವಿ, ಅದಾದ್ಮೇಲೆ ಕೂಲ್ ಡೌನ್ ಇರುತ್ತೆ. ಅದ್ರ ಜೊತೆಗೆ ಮಧ್ಯದಲ್ಲಿ ಎಲ್ಲರಿಗೂ ಒಂದು ಸಮಸ್ಯೆ ಇದೆ ನೋಡಿ, ಹೊಟ್ಟೆ. ಈ ಹೊಟ್ಟೆ ಯಾಕೆ ಕರಗಿಸೋದು ಅನ್ನೋ ವಿಷಯದಲ್ಲಿ ಒಂದು ಎಕ್ಸಸೈಸ್ ನ ನಿಮ್ಗೆ ಹೇಳ್ಕೊಡ್ತೀನಿ. ಏರೋಬಿಕ್ಸ್ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ನ ನಾವು ಪಡ್ಕೋಬಹುದು. ಒಂದು, ದೇಹದ ತೂಕ ಇಳಿಯುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ಹೃದಯ ಗಟ್ಟಿಯಾಗುತ್ತೆ. ಯಾವಾಗ ಹೃದಯ ಗಟ್ಟಿಯಾಗುತ್ತೋ ಆಗ ನಾವು ತುಂಬಾ ದಿವಸ ನಮ್ಮ ಹಾರ್ಟ್ ನ ಓಡಿಸ್ಬೋದು. ಈಗ ಒಂದು ಮಿಕ್ಸಿ ತಗೊಳ್ಳಿ, ಈ ಮಿಕ್ಸಿಯಲ್ಲಿ ಏನಾಗುತ್ತೆ, ಓಡ್ತಾ ಇದ್ರೆ ಏನಾಗುತ್ತೆ, ಹಳೇದಾಗ್ತಾ ಹೋಗುತ್ತೆ. ಸೊ ಜಲ್ದಿ ಸೊಂದೋಗುತ್ತೆ. ಅದೇ ತರ ನಮ್ಮ ಹಾರ್ಟು ಸಹ, ಅದನ್ನ ಓವರ್ ವರ್ಕ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಜಲ್ದಿ ಸೊಂದೋಗುತ್ತೆ. ಸೊ ಅದನ್ನ ನಾವು ಗಟ್ಟಿಪಡಿಸಿದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಟೈಮ್ ಅಲ್ಲಿ ಎಷ್ಟು ಕೆಲಸ ಮಾಡಬೇಕೋ ಅಷ್ಟೇ ಕೆಲಸ ಮಾಡುತ್ತೆ. ಆವಾಗ ನಮ್ಮ ಹಾರ್ಟು ತುಂಬಾ ದಿವಸ ನಮ್ಗೆ ಸಹಾಯ ಮಾಡುತ್ತೆ. ಸೊ ಹೆಲ್ತಿ ಆಗಿರುತ್ತೆ, ಯಂಗ್ ಆಗಿರುತ್ತೆ. ಸೊ ಅದರಿಂದಾಗಿ ಏರೋಬಿಕ್ ಎಕ್ಸಸೈಸ್ ಹಾರ್ಟ್ಗೆ ಬಹಳ ಮುಖ್ಯ. ಈ ಕಾರ್ಡಿಯೋ ಎಕ್ಸಸೈಸ್ ಅಂತ ಹೇಳಿದ್ರೆ, ಈ ಹಾರ್ಟ್ ಬೀಟ್ ಮೇಲ್ ಹೋಗುವಂತ ಎಕ್ಸಸೈಸ್ ಎಷ್ಟೊತ್ತು ಮಾಡಬೇಕು, 40 ಮಿನಿಟ್ಸ್ ಮಾಡಬೇಕು ಮಿನಿಮಮ್. ಈ 40 ಮಿನಿಟ್ಸ್ ಮಾಡೋದ್ರಿಂದ ದೇಹದ ತೂಕ ಕಡಿಮೆ ಆಗುತ್ತೆ. ನೀವೇನಾದ್ರೂ 20 ನಿಮಿಷ ಮಾಡಿದ್ರಿ ಅಂತ ಅನ್ಕೊಳ್ಳಿ, ಹಾರ್ಟ್ ಸ್ಟ್ರಾಂಗ್ ಆಗುತ್ತೆ. ನೀವೇನಾದ್ರೂ ದೇಹದ ತೂಕ ಇಳಿಸ್ಬೇಕು ಅಂತ ಹೇಳಿದ್ರೆ, ಎವ್ರಿ ಡೇ 40 ಮಿನಿಟ್ಸ್ ಆಫ್ ಕಾರ್ಡಿಯೋ ಎಕ್ಸಸೈಸ್ ಮಾಡಬೇಕು. ನೀವೇನಾದ್ರೂ ಮೇಂಟೆನೆನ್ಸ್ ಅಲ್ಲಿ ಇದ್ದು ಹಾಗೂ ನಿಮ್ಮ ಹಾರ್ಟ್ ನ ಕಂಡೀಷನ್ ಮಾಡಬೇಕು ಅಂತ ಹೇಳಿದ್ರೆ, ವಾರಕ್ಕೊಂದು 3 ಸರಿ 20 ನಿಮಿಷ ಮಾಡೋದು ಸಾಕು. ಇದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಏರೋಬಿಕ್ಸ್ ಇಸ್ ಅ ವೆರಿ ಗುಡ್ ಎಕ್ಸಾಂಪಲ್. ಈ ಏರೋಬಿಕ್ಸ್ ನಾವು ತೋರಿಸ್ಕೊಟ್ಟಿರುವಂತಹ ಎಕ್ಸಸೈಸ್ ಪ್ರತಿದಿನ ವಾರ್ಮ್ ಅಪ್ ಆದ್ಮೇಲೆ ಬೆಳಗಾದ್ರೂ ಮಾಡ್ಬೋದು, ಸಂಜೆ ಆದ್ರೂ ಮಾಡ್ಬೋದು. ನಿಮ್ಗೆ ಮಧ್ಯಾಹ್ನ ಟೈಮ್ ಸಿಗುತ್ತೆ, ಮಧ್ಯಾಹ್ನನೇ ಮಾಡಿ. ನೀವೇನಾದ್ರೂ ಬಿ ಪಿ ಯು ಅಲ್ಲಿ ಕೆಲಸ ಮಾಡ್ತಿದ್ರೆ ನೀವು ಸಂಜೆ ಸಹ ಮಾಡ್ಬೋದು. ಆದ್ರೂ ನಿಮ್ಗೇನಾದ್ರೂ ಬ್ರೇಕ್ ಟೈಮ್ ಆಫೀಸ್ ಅಲ್ಲಿ ಸಿಕ್ಕಿದ್ರೆ ಇದನ್ನ ಮೆಮೊರೈಸ್ ಮಾಡಿಕೊಂಡು ಅಲ್ಲೂ ಸಹ ಮಾಡ್ಕೋಬಹುದು. ಇವಾಗಂತೂ ಐಪಾಡ್ ಇದೆ, ಮತ್ತೆ ನಮ್ಮ ಫೋನ್ಗಳಿವೆ, ಫೋನಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಸಾಂಗ್ಸು, ಮೆಮೊರೈಸ್ ಮಾಡ್ಕೊಳ್ಳಿ ಈ ಸ್ಟೆಪ್ಸ್ ಎಲ್ಲ, ಎಲ್ಲಿ ಬೇಕಾದ್ರೂ ವರ್ಕೌಟ್ ಮಾಡಿ. ನಿಮ್ಮ ಹೃದಯ ಸ್ಟ್ರಾಂಗ್ ಆಗಿರುತ್ತೆ, ಹಾಗೂ ದೇಹದ ತೂಕ ಕಡಿಮೆ ಇರುತ್ತೆ. ನಿಮ್ಮನ್ನು ಫಿಟ್ ಅಂಡ್ ಸ್ಟ್ರಾಂಗ್ ಮಾಡೋದಕ್ಕೆ ಏರೋಬಿಕ್ ತಂಡನೇ ಬಂದಿದೆ. ಬನ್ನಿ, ಈ ಏರೋಬಿಕ್ ತಂಡದಲ್ಲಿ ಯಾರ್ಯಾರು ಇದ್ದಾರೆ ಅಂತ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಮೊದಲಿಗೆ ಉದಯ್ ಗೌಡ, ಕುಮಾರ್ ಉದಯ್ ಗೌಡ. ಉದಯ್ ಗೌಡ ಅವರು ಜುಂಬಾ ಇನ್ಸ್ಟ್ರಕ್ಟರ್, ಏರೋಬಿಕ್ಸ್ ಇನ್ಸ್ಟ್ರಕ್ಟರ್ ಹಾಗೂ ಡಾನ್ಸ್ ಇನ್ಸ್ಟ್ರಕ್ಟರ್. ಇವ್ರದ್ದು ಎಕ್ಸ್ಪೀರಿಯನ್ಸ್ 4 ಇಯರ್ಸ್, ವೆರಿ ಗ್ರೇಸ್ಫುಲ್ ಮೂವ್ಮೆಂಟ್ಸ್. ಇವ್ರು ನಿಮ್ಗೆ 2 ಹಾಡಿನ ಕೊರಿಯೋಗ್ರಫಿ ಮಾಡಿದ್ದಾರೆ, ಸಖತ್ ಎಂಜಾಯ್ ಮಾಡ್ತೀರಾ, ಚೆಕ್ ಮಾಡ್ತಾ ಇರಿ. ನೆಕ್ಸ್ಟ್ ಯಾರು ಅಂತ ನೋಡ್ಕೊಳ್ಳೋಣ, ಪ್ರಶಾಂತ್ ನಾಯ್ಡು. ಪ್ರಶಾಂತ್ ನಾಯ್ಡು ಅವರು ಏರೋಬಿಕ್ ಇನ್ಸ್ಟ್ರಕ್ಟರ್, ಜುಂಬಾ ಇನ್ಸ್ಟ್ರಕ್ಟರ್ ಹಾಗೂ ಡಾನ್ಸ್ ಟ್ರೈನರ್. ಇವರು ಸಹ 4 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಇವರು 1 ಹಾಡಿಗೆ ಕೊರಿಯೋಗ್ರಫಿ ಮಾಡಿದ್ದಾರೆ, ಸಖತ್ ಇಂಟ್ರೆಸ್ಟಿಂಗ್ ಮೂವ್ಮೆಂಟ್ಸ್ ಕೊಟ್ಟಿದ್ದಾರೆ, ನೀವು ಸಖತ್ತಾಗಿ ಎಂಜಾಯ್ ಮಾಡ್ತೀರಾ. ನೆಕ್ಸ್ಟ್ ಕಾರ್ತಿಕ್ ಅಯ್ಯರ್. ಕಾರ್ತಿಕ್ ಅಯ್ಯರ್ ಅವರು ಏರೋಬಿಕ್ಸ್, ಜುಂಬಾ ಹಾಗೂ ಡಾನ್ಸ್ ಏರೋಬಿಕ್ಸ್ ಹೇಳ್ಕೊಡ್ತಾರೆ, ಕಥಕ್ ಸಹ ಹೇಳ್ಕೊಡ್ತಾರೆ. ಇವ್ರದ್ದು 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ.
ಇವರು ಒಂದು ಕೊರಿಯೋಗ್ರಫಿ ಮಾಡಿದ್ದಾರೆ, ಒಂದು ಹಾಡಿಗೆ ಸ್ಟಿಕ್ ಯೂಸ್ ಮಾಡಿ ಮಾಡಿದ್ದಾರೆ. ಸೊ ಮನೆಯಲ್ಲಿ ಎಲ್ಲರಿಗೂ ಸ್ಟಿಕ್ ಇದ್ದೇ ಇರುತ್ತೆ, ಇದನ್ನು ಉಪಯೋಗಿಸಿ ಒಂದು ಎಕ್ಸಸೈಸ್ ಮಾಡೇ ಬಿಡೋಣ. ನೆಕ್ಸ್ಟ್ ಸುಚಲ್ ಚಲಪತಿ. ಸುಚಲ್ ಚಲಪತಿ ಸಹ ಏರೋಬಿಕ್ ಇನ್ಸ್ಟ್ರಕ್ಟರ್, ಡಾನ್ಸ್ ಇನ್ಸ್ಟ್ರಕ್ಟರ್ ಹಾಗೂ ಜುಂಬಾ ಇನ್ಸ್ಟ್ರಕ್ಟರ್. ಇವರ ಎಕ್ಸ್ಪೀರಿಯನ್ಸ್ 6 ಇಯರ್ಸ್. ಇವ್ರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಕ್ಕಳಂತೂ ಇವ್ರ ಜೊತೆ ಚೆಂದಾಗಿ ಹೊಂದ್ಕೊಂಡು ಹೋಗ್ತಾರೆ ಹಾಗೂ ಡಾನ್ಸ್ ತುಂಬಾ ಚೆನ್ನಾಗಿ ಕಲಿತಾರೆ. ಸೊ ಇವರು ನಮ್ಮ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತರ ಕಂಪ್ಲೀಟ್ ಆಗಿ ಎಲ್ಲ ಹಾಡುಗಳಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಚಲುವೆ ಸೀಮಾ ಗೌಡ. ಸೀಮಾ ಗೌಡ ಮಾಡೆಲ್, ಏರೋಬಿಕ್ ಇನ್ಸ್ಟ್ರಕ್ಟರ್, ಡಾನ್ಸ್ ಇನ್ಸ್ಟ್ರಕ್ಟರ್ ಹಾಗೂ ಜುಂಬಾ ಇನ್ಸ್ಟ್ರಕ್ಟರ್. ಇವ್ರಿಗೆ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ಸಾಕಷ್ಟು ಜಾಗದಲ್ಲಿ ಕ್ಲಾಸಸ್ ತಗೊಳ್ತಾರೆ. ಇವ್ರು ನಮ್ಮ ಏರೋಬಿಕ್ ಡಾನ್ಸ್ ಸೀಕ್ವೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಾಕಷ್ಟು ಚಾರ್ಮ್ ಆಡ್ ಮಾಡಿದ್ದಾರೆ. ಸಮಸ್ತ ಕನ್ನಡಿಗರಿಗೂ ನಮ್ಮ ತಂಡದಿಂದ ವಂದನೆಗಳು. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಲ್ಗೆ. ಕನ್ನಡ ಏರೋಬಿಕ್ DVD ಅನ್ನು ಪ್ರಥಮ ಬಾರಿಯಾಗಿ ನಾವು ರಿಲೀಸ್ ಮಾಡಿದ್ದೇವೆ. ಇದನ್ನ ನೀವು ಕಲೀರಿ, ಬೇರೆಯವ್ರಿಗೂ ಕಲಿಸಿ, ಕನ್ನಡ ಉಳಿಸಿ. ಜಯ ಕರ್ನಾಟಕ ಮಾತೆ, ಜಯ ಕರ್ನಾಟಕ ಮಾತೆ, ಜಯ ಕರ್ನಾಟಕ ಮಾತೆ.